ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಹಲವಾರು ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಸ್ಟಾಕ್ಗಳು ಕೂಡ ರಿಸಲ್ಟ್ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿರುತ್ತೆ. ನಿನ್ನೆ ರಿಸಲ್ಟನ್ನು ಅನೌನ್ಸ್ ಮಾಡಿದೆ, ರಿಸಲ್ಟ್ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಈ ಸ್ಟಾಕ್ಗಳಲ್ಲಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲರಿ, ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.5% ಡೌನ್ಫಾಲ್ ಅಮೆರಿಕನ್ ಮಾರ್ಕೆಟಲ್ಲಿ ಕಂಡುಬಂದಿದೆ, ಅಥವಾ 201 ಪಾಯಿಂಟ್ಸು. ಬಟ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು, ಕೊನೆಯಲ್ಲಿ ಸ್ವಲ್ಪ ಡೌನ್ಫಾಲ್ ಕಂಡುಬಂದಿದೆ. ಎಸ್ಪೆಷಲಿ ಫೆಡ್ ಮೀಟಿಂಗ್ನ ಮಿನಿಟ್ಸ್ ರಿಲೀಸ್ ಆದಮೇಲೆ ಈ ರೀತಿ ಡೌನ್ಫಾಲ್ ಕಂಡುಬಂದಿದೆ. ಇಲ್ಲಿ ನೋಡ್ಬೋದು ಡೌ ಫಾಲ್ಸ್ ಆಫ್ಟರ್ ಫೆಡ್ ಮಿನಿಟ್ಸ್, ಇಲ್ಲೂ ಕೂಡ ನೋಡ್ಬೋದು ಡೌ ಫಾಲ್ಸ್ ಆನ್ ವೆಡ್ನೆಸ್ಡೇ ಆಫ್ಟರ್ ಫೆಡ್ ಮಿನಿಟ್ಸ್ ರಿವೀಲ್ ಕಾಶಿಯಸ್ FOMC. ನೀವಿಲ್ಲಿ ನೋಡ್ಬೋದು ಹೆಡ್ ಲೈನ್ ಅನ್ನು. ಯಾಕೆ ಅಂತ ನೀವಿಲ್ಲಿ ನೋಡ್ಬೋದು, ಓಪ್ಸ್ ಫಾರ್ ಎ ಸೆಪ್ಟೆಂಬರ್ ರೇಟ್ ಕಟ್ ಆರ್ ಬಿಗಿನಿಂಗ್ ಟು ಡ್ರೈ ಅಪ್. ಅಂದ್ರೆ ಸೆಪ್ಟೆಂಬರ್ ಅಲ್ಲೂ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಆಗ್ತಾ ಇದೆ ಅನ್ನೋ ಅಂತ ಕಾರಣಕ್ಕೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ ಮೇಲೆ ಆಗಿದೆ. ಅಂದ್ರೆ ಕಾಶಿಯಸ್ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಅಬ್ವಿಯಸ್ಲಿ ರೇಟ್ ಕಟ್ ಅನ್ನ ಮುಂದೂಡಬೇಕಾಗತ್ತೆ ಕರೆಂಟ್ ಪರಿಸ್ಥಿತಿಯಲ್ಲಿ. ಅದೇ ರೀತಿಯ ಮಾತುಗಳು ಫೆಡರಲ್ ರಿಸರ್ವ್ ನ ಮೆಂಬರ್ಸ್ ಇಂದ ಕೂಡ ಬಂದಿದೆ. ಹಾಗಾಗಿ ಮಾರ್ಕೆಟ್ ಸ್ವಲ್ಪ ಡಿಸಪಾಯಿಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ನಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ 31 ಪಾಯಿಂಟ್ಸ್ ಅಥವಾ 0.18% ಡೌನ್ಫಾಲ್ ಕಂಡುಬಂದಿದೆ. ಅಂತ ದೊಡ್ಡ ಮಟ್ಟದ ಡೌನ್ಫಾಲ್ ಏನಲ್ಲ ಇಲ್ಲಿ, ಬಟ್ ಇಲ್ಲೂ ಕೂಡ ನೋಡ್ಬೋದು FOMC ಮಿನಿಟ್ಸ್ ಬರ್ತಿದಂಗೆ ಡೌನ್ಫಾಲ್ ಬಂದಿದೆ, ಸ್ವಲ್ಪ ರಿಕವರ್ ಕೂಡ ಆಗಿದೆ. ಹಾಗಾಗಿ ಓವರಾಲ್ 31 ಪಾಯಿಂಟ್ಸ್ ಅಥವಾ 0.18% ಅಲ್ಲಿ ಡೌನ್ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ನಾವು ADR ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ADR ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂದಿದೆ, 1.5% ಪಾಸಿಟಿವ್ ಇದೆ. ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ICICI ಡೌನ್ ಇದೆ, ಹಾಗೆ HDFC ಬ್ಯಾಂಕ್ ಕೂಡ ಡೌನ್ ಇದೆ. ಡಾಕ್ಟರ್ ರೆಡ್ಡಿಸ್ 1% ಇಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಬ್ಯಾಂಕಿಂಗ್ ಸ್ಟಾಕ್ ಗಳು ಮಾತ್ರ 2 ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಉಳಿದಂತೆ 3 ಮೇನ್ ADR ಗಳು ಪಾಸಿಟಿವ್ ಅಲ್ಲೇ ಇದಾವೆ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ನೋಡ್ಬೋದು, ನಿನ್ನೆ 686 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದರೆ, DIS 961 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ. ಇದರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಪೇಸ್, ದಿನ 2,000, 3,000, 4,000 ಈ ರೀತಿ ಸೆಲ್ ಮಾಡ್ತಿದ್ದರು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮೊನ್ನೆನೂ ಅಷ್ಟೇ ನೋಡ್ಬೋದು 1,800 ಕೋಟಿ, ನಿನ್ನೆ 686 ಕೋಟಿ, ಇಲ್ಲಿವರೆಗೂ 38,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. ನಂತರ ರಿಸಲ್ಟ್ ಕಡೆ ಬಂದ್ರೆ ಧನಲಕ್ಷ್ಮಿ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡ್ಬೋದು, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಬಿಟ್ ಅಲ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸಾರಿ, ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ, ಬಟ್ ಇಯರ್ಲಿ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ. 38 ಕೋಟಿಯಿಂದ 3 ಕೋಟಿಗಳಿದೆ ಕಂಪನಿಯ ನೆಟ್ ಪ್ರಾಫಿಟ್. ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಮೆಟ್ರೋ ಬ್ರಾಂಡ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು, ಕ್ವಾರ್ಟರ್ಲಿ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಬಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಅಂಡ್ ಕ್ವಾರ್ಟರ್ಲಿ. ಮೆಟ್ರೋ ಬ್ರಾಂಡ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಒಂದು ಪೆನಿ ಸ್ಟಾಕ್ ಊರ್ಜಾ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸೇಲ್ಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಫಾಲ್ ಇದೆ, ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ, ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಇಯರ್ಲಿ ಇಂಪ್ರೂವ್ ಆಗಿದೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಊರ್ಜಾ ಗ್ಲೋಬಲ್. ನೆಕ್ಸ್ಟ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಸ್ವಲ್ಪ ಮಟ್ಟಿಗೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ 2 ಕಡೆ ಡೌನ್ ಫಾಲ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್, ಇಯರ್ಲಿ ಡೌನ್ ಫಾಲ್ ಇದೆ. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಪವರ್ ಗ್ರಿಡ್ ಕೊಟ್ಟಿದೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ PG ಎಲೆಕ್ಟ್ರೋಪ್ಲಾಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಸ್ಟಾಕ್ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರಾಲ್ PG ಎಲೆಕ್ಟ್ರೋಪ್ಲಾಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 695 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ, ರಿಸಲ್ಟ್ ಅಂತೂ ಚೆನ್ನಾಗಿದೆ. ನೆಕ್ಸ್ಟ್ ಗ್ರಾಸಿಮ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರಾಲ್ ಗ್ರಾಸಿಮ್ ಇಂಡಸ್ಟ್ರೀಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಕಂಪನಿಯನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೋಡಬಹುದು, 1,62,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಸಣ್ಣ ಕಂಪನಿ ಏನಲ್ಲ, ದೊಡ್ಡ ಗ್ರೂಪ್ ನ ಕಂಪನಿ ಆದಿತ್ಯ ಬಿರ್ಲಾ ಗ್ರೂಪ್. ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅನ್ನ ಇವತ್ತು. ನೆಕ್ಸ್ಟ್ ಗೆಳೆಯರೆ, ಮತ್ತೊಂದು ಪೆನ್ನಿ ಸ್ಟಾಕ್ ರತನ್ ಇಂಡಿಯಾ ಪವರ್. ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ, ಹಾಗಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 1% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ.
ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ, ಬಿಕಾಸ್ ಅದರ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಇಲ್ಲಾಂದ್ರೆ ಈ ರೀತಿ ಬಿಸ್ನೆಸ್ ಅಲ್ಲಿ ಜಂಪ್ ಆಗೋದಿಲ್ಲ. ಇಲ್ಲೇ ನೋಡಬಹುದು, ಬರೀ 900 crore ಸೇಲ್ಸ್, 1660 crore ನೆಟ್ ಪ್ರಾಫಿಟ್. ಇದು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇರುತ್ತೆ, ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ಗಳಿರ್ತವೆ. ಹಿಂದಿನ ಪರ್ಫಾರ್ಮೆನ್ಸ್ ಗಳನ್ನು ನೋಡಿದ್ರೆ ಲಾಸ್ ಅಲ್ಲೇ ಇತ್ತು. ಸೊ ಮೇ ಬಿ ಅಸೆಟ್ ಸೇಲ್ ಅಥವಾ ಬೇರೆ ಯಾವ್ದಾದ್ರು ಇನ್ಕಮ್ ಬಂದಿರುತ್ತೆ, ಹಾಗಾಗಿ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಕಂಪನಿಯ ಪ್ಯೂರ್ ಬಿಸ್ನೆಸ್ ಇಂದ ಬಂದಿರುವಂತ ಪ್ರಾಫಿಟ್ ಅಲ್ಲ ಇದು. ಸೊ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ ಗಾಂಧಾರ್ ಆಯಿಲ್ ರಿಫೈನರೀಸ್, ಇತ್ತೀಚೆಗೆ ಐ ಪಿ ಒ ಮೂಲಕ ಲಿಸ್ಟ್ ಆದಂತಹ ಕಂಪನಿ, ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಗಾಂಧಾರ್ ಆಯಿಲ್ ಮಾಡಿದೆ. ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ FSN ಇ ಕಾಮರ್ಸ್ ಅಥವಾ ನೈಕಾ, ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ಲಿ ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ಲಿ. ಎಬಿಟ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್, ಅಂದ್ರೆ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೊ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಗ್ಲಾಂಡ್ ಫಾರ್ಮಾ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ನೋಡಿದ್ರೆ ಖಂಡಿತ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ, ಬಟ್ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ. ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ, ಬಟ್ ಇಯರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡೋದು ಫಾರ್ಮಾ ಕಂಪನಿ. ನೆಕ್ಸ್ಟ್ ಫೈರ್ ಕೆಮ್ ಆರ್ಗ್ಯಾನಿಕ್, ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ಸ್ವಲ್ಪ ಮಟ್ಟಿಗೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ, ಸೇಲ್ಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನೋಡೋಣ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, 1800 crore ಮಾರ್ಕೆಟ್ ಕ್ಯಾಪ್ ಇರುವಂತದ್ದು. ನೆಕ್ಸ್ಟ್ ರಿಫೆಕ್ಸ್ ರಿನ್ಯೂವಬಲ್ಸ್, ಇದ್ರ ಬಗ್ಗೆ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇರುತ್ತವೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಪರ್ಫಾರ್ಮೆನ್ಸ್ ನೋಡಬಹುದು, ಸ್ವಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಎಬಿಟ್ ಅಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ. ನಂತರ ನೆಟ್ ಪ್ರಾಫಿಟ್ ಅಂತೂ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಸೊ ಲಾಸ್ ಅಲ್ಲಿರುವಂತಹ ಕಂಪನಿ. ನೆಕ್ಸ್ಟ್ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್, ಪರ್ಫಾರ್ಮೆನ್ಸ್ ನೋಡೋದು. ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ, ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ಆಕಾಶ್ ಎಕ್ಸ್ಪ್ಲೋರೇಷನ್, ಈ ಸ್ಟಾಕ್ ಒಂದು ಪೆನ್ನಿ ಸ್ಟಾಕ್ ನೋಡಬಹುದು. 11.60 rupees ಟ್ರೇಡ್ ಆಗ್ತಿರುವಂತದ್ದು. ಈ ಹಿಂದೆ ನಾನು ವಿಡಿಯೋ ಕೂಡ ಕವರ್ ಮಾಡಿದ್ದೆ ಸ್ಟಾಕ್ ಬಗ್ಗೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಿ ಅಂತ. ಅರೌಂಡ್ 6 rupees, 6.50 rupees ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಮೇ ಬಿ ಲಾಸ್ಟ್ ಇಯರ್ ಅನ್ಕೊಳ್ತೀನಿ ನಾನು, ಎಕ್ಸಾಕ್ಟ್ ಟೈಮ್ ನೆನಪಿಲ್ಲ. ಮೇ ಬಿ ಲಾಸ್ಟ್ ಇಯರ್, 1 year ಆಗಿದೆ ಆಲ್ರೆಡಿ. ಸೇಲ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಆಕಾಶ್ ಎಕ್ಸ್ಪ್ಲೋರೇಷನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಪೆನ್ನಿ ಸ್ಟಾಕ್ ಜಂಪಿನ ಹಾಕಕ್ ಹೋಗ್ಬೇಡಿ, ಬರೀ 117 crore ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್. ಹಾಗೆ ನಾನು 6 rupees ಇತ್ತು ಅಥವಾ 7 rupees ಇತ್ತು ಅವಾಗ ಮಾಡಿದೆ, ಈಗ 11 rupees ಇದೆ ಅಂತ ಅಲ್ಲ. ಇನ್ನೂ 2-3 ಪೆನ್ನಿ ಸ್ಟಾಕ್ ಇದಾವೆ, 10-12 rupees ಟ್ರೇಡ್ ಆಗ್ತಿದ್ದಾವೆ. ಇವತ್ತು 5-6 rupees ಟ್ರೇಡ್ ಆಗ್ತಿದ್ದಾವೆ. ಆ ರೀತಿ ಡೌನ್ ಕೂಡ ಆಗಿದಾವೆ ಸಾಕಷ್ಟು ಸ್ಟಾಕ್ ಗಳು. ಬಟ್ ಈ ಕಂಪನಿಯ ಬಿಸ್ನೆಸ್ ನೋಡಿದ್ರೆ ಒಳ್ಳೆ ಪ್ರಮಾಣದಲ್ಲಿ Q4 ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ನೋಡೋಣ, ಇದು ಕನ್ಸಿಸ್ಟೆಂಟ್ ಆಗಿರೋದಿಲ್ಲ. ಸಣ್ಣ ಕಂಪನಿಗಳು 117 crore ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಅಲ್ಲಿ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಈ ಸಲ 30 ಇದೆ, ಮುಂದಿನ ಸಲ 10 ಆದ್ರೂ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ಗಳಿರುತ್ತೆ, ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ. ಅದೇ ಲಾರ್ಜ್ ಕಂಪನೀಸ್ ಹೋದ್ರೆ ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಇಲ್ಲಿ ಆ ರೀತಿಯ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಅದ್ರ ಬಗ್ಗೆ ಕೂಡ ತಿಳ್ಕೊಂಡೆ ಮುಂದುವರಿಬೇಕಾಗತ್ತೆ. ನೆಕ್ಸ್ಟ್ ಟೊರೆಂಟ್ ಪವರ್ ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಸ್ವಲ್ಪ ಡೌನ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದ ಜಂಪ್ ಏನಲ್ಲ, 8%, 2% ಸ್ಟಿಲ್ ಗ್ರೋತ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ HEG ನೋಡಬಹುದು, ಪರ್ಫಾರ್ಮೆನ್ಸ್ ಡೌನ್ ಇದೆ. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್, ಹಾಗೆ ಎಬಿಟ್ ಅಲ್ಲೂ ಕೂಡ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು HEG ಮಾಡಿದೆ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿನೇ. ನೆಕ್ಸ್ಟ್ GMM Pfaudler ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಒನ್ ಆಫ್ ದ ಮಾರ್ಕೆಟ್ ಲೀಡರ್ ಕಂಪನಿ, ಸ್ಟಿಲ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಅಬ್ಸರ್ವ್ ಮಾಡಬಹುದು, ಈ ಸ್ಟಾಕ್ ಅನ್ನು ಕೂಡ ನಿಮ್ಮ
ತುಂಬಾ ದಿನದಿಂದ ಸೇಮ್ ರೇಂಜ್ ಅಲ್ಲಿ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ಇದು ಕೂಡ. ಬಿಸ್ನೆಸ್ ವೈಸ್ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇಲ್ಲ, ಈ ಸ್ವಲ್ಪ ಸ್ಟ್ರಗಲ್ ಮಾಡ್ತಾನೆ ಇದೆ ತುಂಬಾ ದಿನ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು, ರಿಸಲ್ಟ್ ಏನಂತ ಗ್ರೇಟ್ ನಂಬರ್ಸ್ ಏನಲ್ಲ, ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ ಇಂಡಿಗೋ ಪೇಂಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ. ಓವರ್ ಆಲ್ ಇಂಡಿಗೋ ಪೇಂಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಸನ್ ಫಾರ್ಮ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್, ಇಯರ್ಲಿ ಅಪ್ ಆಗಿದೆ. ನಂತರ ಎಬಿಟ್ ಅಲ್ಲೂ ಅಷ್ಟೇ, ಇಯರ್ಲಿ ಚೆನ್ನಾಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸನ್ ಫಾರ್ಮ. ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ, 3.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು, ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಜುಬಿಲೆಂಟ್ ಫುಡ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಜುಬಿಲೆಂಟ್ ಫುಡ್ ವರ್ಕ್ಸ್ ನ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ಟಾಲ್ಬ್ರೋಸ್ ಆಟೋ, ನಿನ್ನೆ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು, ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಟಾಲ್ಬ್ರೋಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q4 ಅಲ್ಲಿ, ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಈಗಾಗಲೇ ನಿನ್ನೆ ಬಂದಿತ್ತು, ಇವತ್ತು ಕೂಡ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. G4 ಇದರ ರಿಸಲ್ಟ್ ಕೂಡ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ಲಾಸ್ ಜಾಸ್ತಿ ಆಗಿದೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ, ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಕಡಿಮೆ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಈಗ ಪಾಸಿಟಿವ್ ಆಗಿದೆ, 130 ಕೋಟಿ ಲಾಸ್ ಇಂದ 25 ಕೋಟಿ ಪ್ರಾಫಿಟ್ಗೆ ಬಂದಿದೆ. ನೆನ್ನೆ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ, ಆಲ್ಮೋಸ್ಟ್ 20% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿತ್ತು ಇದೇ ಕಾರಣಕ್ಕೆ. ನೆಕ್ಸ್ಟ್ BCL ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಚೆನ್ನಾಗಿಲ್ಲ ಪರ್ಫಾರ್ಮೆನ್ಸ್, ಅಂದ್ರೆ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ಇಯರ್ಲಿ ಚೆನ್ನಾಗಿದೆ, ಇಂಪ್ರೂವ್ ಆಗಿದೆ. ನಂತರ ಎಬಿಟ್ ಅಲ್ಲೂ ಅಷ್ಟೇ, ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ ಟೈಟಾನ್ ಇಂಟೆಕ್, ನಿನ್ನೆ ನಮ್ಮ ಒಬ್ಬರು ವ್ಯೂವರ್ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ರಿಸಲ್ಟ್ ಬಗ್ಗೆ, ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ, ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ, ಬಟ್ ತುಂಬಾ ಸಣ್ಣ ನಂಬರ್ಸ್ ನೋಡಬಹುದು, ಬರೀ 168 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಂತಹ ಕಂಪನಿಗಳನ್ನ ಯೂಶುವಲಿ ಅವಾಯ್ಡ್ ಮಾಡೋದು ಬೆಟರ್, ಯಾಕಂದ್ರೆ ಯಾವಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾವೋ ಗೊತ್ತೇ ಆಗೋದಿಲ್ಲ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಓವರ್ ಆಲ್ Q4 ಅಲ್ಲಿ ಟೈಟಾನ್ ಇಂಟೆಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಬಟ್ ಸಣ್ಣ ಕಂಪನಿಗಳಲ್ಲಿ ಮೈಕ್ರೋ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ. ನೀವೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿದ್ರೆ ಓಕೆ, ಬಟ್ ಜಾಸ್ತಿ ಇಂಥ ಸಣ್ಣ ಕಂಪನಿಗಳಲ್ಲಿ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ 197 ಕಮ್ಯುನಿಕೇಶನ್ಸ್ ಅಥವಾ Paytm ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಇದೆ. ಎಬಿಟ್ ಅಲ್ಲಿ ಅಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿನೇ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು, 168 ಕೋಟಿ ಅದು ಮೈನಸ್. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇದ್ರು ಕೂಡ ಸ್ಟಾಕ್ ಅಲ್ಲಿ ನಿನ್ನೆ 5% ರ್ಯಾಲಿ ಬಂದಿದೆ, ಅದೇನಕ್ಕೆ ಬಂದಿದೆ ಗೊತ್ತಿಲ್ಲ ನನಗಂತೂ. ನಾನಂತೂ ಯೂಶುವಲಿ ಲಾಸ್ ಮೇಕಿಂಗ್ ಕಂಪನೀಸ್ ಅನ್ನ ಅವಾಯ್ಡ್ ಮಾಡ್ತೀನಿ, ಇದನ್ನು ಕೂಡ ಅಷ್ಟೇ. ಸೊ ಬಿಸ್ನೆಸ್ ಅಲ್ಲಂತೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ರೆವಿನ್ಯೂ ಅಲ್ಲಾಗ್ಲಿ ಅಥವಾ ಎಬಿಟ್ ಅಲ್ಲಾಗ್ಲಿ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ 5% ರ್ಯಾಲಿ ಬಂದಿದೆ. ರ್ಯಾಲಿಯನ್ನ ನೋಡಿ ತುಂಬಾ ಜನ ತಗಲಾಕೊಳ್ಳೋ ಅಂತವ್ರು ಇರ್ತಾರೆ, ಬಟ್ ನಾನಂತೂ ದೂರ ಇರಲಿಕ್ಕೆ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಗ್ರೀನ್ ಪ್ಲೈ ಇಂಡಸ್ಟ್ರೀಸ್, ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಗ್ರೀನ್ ಪ್ಲೈ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ IPO ದ ಲಿಸ್ಟಿಂಗ್ ಇದೆ ಇವತ್ತು. ಪ್ರೀಮಿಯಂ ನೋಡಬಹುದು ಎಷ್ಟಿದೆ ಅಂತ, ನಿಯರ್ಲಿ 3% ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಅಟ್ಲೀಸ್ಟ್ 50% ಆದ್ರೆ ಲಾಭ ಕೊಟ್ಟರೆ ಓಕೆ ಇನ್ವೆಸ್ಟರ್ಸ್ ಗೆ, ನೋಡೋಣ ಒಪ್ಪ ಇಟ್ಕೊಳ್ಳೋಣ. ನಂತರ ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ IPO ದ ಪ್ರೀಮಿಯಂ ಅನ್ನು ನೋಡೋದಾದ್ರೆ 122 ರೂಪಾಯಿ ಇದೆ ಅಥವಾ 31.85%. ನಿನ್ನೆ ಇನ್ನೂ ಜಾಸ್ತಿ ಇತ್ತು, ನಿನ್ನೆ ಓಪನ್ ಆಗಿದೆ, ಇವತ್ತು ನಾಳೆ ಎರಡು ದಿನ ಕೂಡ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಬೇಕಿದ್ರೆ ಅಪ್ಲೈ ಮಾಡಬಹುದು. ಆಸ್ ಆಫ್ ನೌ 31-32% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ನಿನ್ನೆ ಇದಕ್ಕಿಂತ ಜಾಸ್ತಿ ಇತ್ತು, ಇವತ್ತು ಸ್ವಲ್ಪ ಡೌನ್ ಆಗಿದೆ. ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇರುತ್ತೆ. ಈ ರಿಸಲ್ಟ್ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ಜೊತೆಗೆ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ಅಲ್ಲೇ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ 6 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಥವಾ 0.03 ಮೈನಸ್. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ, ಫ್ಲಾಟ್ ಆಗಿದೆ ಅಥವಾ ನೋಡಬಹುದು ಈಗ 48 ಪಾಯಿಂಟ್ಸ್ ಆಯ್ತು ಡೌನ್ ಫಾಲ್. ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಕಾಸ್ ಆಫ್ FOMC ಮಿನಿಟ್ಸ್. ನೋಡೋಣ ಒಪ್ಪ ಇಟ್ಕೊಳ್ಳೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಏಷ್ಯನ್ ಮಾರ್ಕೆಟ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಲ್ಲಿ ಇದಾವೆ, ಸೊ ಮೇ ಬಿ ಸ್ವಲ್ಪ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.